ಈ ಉಪನ್ಯಾಸದಲ್ಲಿ ನಾನು ಮೂಲತಃ ಕೆಲವು ಪ್ರಶ್ನೆಗಳನ್ನು ಮಾಡಲಿದ್ದೇನೆ ಆದರೆ ನಾನು ಈ ಪ್ರಶ್ನೆಗಳನ್ನು ಮಾಡುವಾಗ ಫಲಿತಾಂಶಗಳ ಕೆಲವು ಆಸಕ್ತಿದಾಯಕ ಅಂಶಗಳನ್ನು ನಿಮಗೆ ತೋರಿಸಲು ಪ್ರಯತ್ನಿಸುತ್ತೇನೆ ಆದ್ದರಿಂದ ಆರಂಭದಲ್ಲಿ ನಾನು ಬೊಟ್ಟು ಮಾಡುತ್ತೇನೆ ಸರಳ ಮತ್ತು ಮೂಲಭೂತ ಸಮೀಕರಣ ಹಾಗೂ ನಾವು ಈ ವೇವ್ ಸಮೀಕರಣದಲ್ಲಿ ಪುನಃ ಪುನಃ ಬಳಸಲಿದ್ದೇವೆ ಈಟಾ ಇಲ್ಲಿ ಸ್ಥಳಾಂತರವಾಗಿದೆ ಇಂದಿನ ಉಪನ್ಯಾಸದಲ್ಲಿ ನಮ್ಮನ್ನು ನಾವು ಲ್ಯಾಂಗಿಟ್ಯೂಡನಲ್ ವೇವ್ಗಳಿಗೆ ಸೀಮಿತಗೊಳಿಸಲಿದ್ದೇವೆ ಮತ್ತು ಇಲ್ಲಿರುವ ಫೇಸ್ ವೆಲಾಸಿಟಿಯನ್ನು ಸುಲಭವಾಗಿ ಈ ಸಮೀಕರಣದಿಂದ ಗುರುತಿಸಬಹುದು ಸ್ಕ್ವೇರ್ ರೂಟ್ ಆಫ್ ಬಿ ಬೈರೋ ಬಲ್ಕ್ ಮಾಡ್ಯುಲಸ್ ಆಗಿದೆ ಹಾಗೂ ರೋ ಮಾಧ್ಯಮದ ಸಾಂದ್ರತೆಯಾಗಿದೆ ಹಾಗೂ ನಾವು ಗಾಳಿಯಲ್ಲಿಯ ಸೌಂಡ್ ವೇವ್ಗಾ ಕೇಸ್ನಲ್ಲಿ ಪರಿಣತಿ ಹೊಂದಿದಾಗ ನಾವು ಈ ಹಿಂದೆ ನೋಡಿರುವಂತೆ ಈ ಸೂತ್ರವು ಮುಂದೆ ಹೋಗಿ ಸೌಂಡ್ನ ವೇಗವಾಗುತ್ತದೆ ಗಾಮಾಪಿ ಬೈರೋ ಎಲ್ಇಿ ಒತ್ತಡವಾಗಿದೆ ಗಾಮಾ ಸ್ಪೆಸಿಫಿಕ್ ಹೀಟ್ನ ಅನುಪಾತವಾಗಿದೆ ನಾವು ಪಡೆದ ಈ ವೇವ್ ಸಮೀಕರಣವು ಘನದಲ್ಲಿಯ ಲ್ಯಾಂಗಿಟ್ಯೂಡನಲ್ ವೇವ್ಗಳಿಗೂ ಮಾನ್ಯವಾಗಿರುತ್ತದೆ ಸಾಮಾನ್ಯವಾಗಿ ಘನದಲ್ಲಿನ ಹೆಚ್ಚುವರಿ ತೊಡಕು ಏನೆಂದರೆ ನೀವು ಈಗ ಈ ವೇವ್ ಅನ್ನು ಪ್ರಚೋದಿಸಲು ಪ್ರಯತ್ನಿಸೋಣ ಎಂದು ಭಾವಿಸಿ ಘನದಲ್ಲಿ ನೀವು ವಾಸ್ತವಿಕವಾಗಿ ಘನವನ್ನು ಒತ್ತಡಕ್ಕೊಳಗಾಗಿಸುತ್ತಿದ್ದೀರಿ ಅಂದರೆ ನೀವು ಒಂದು ಒತ್ತಡವನ್ನು ಹೇರಿದರೆ ಉದಾಹರಣೆಗೆ ಅದನ್ನು ಸುತ್ತಿಗೆಯಿಂದ ಬಿಸಿ ಮಾಡಿದರೆ ಆದ್ದರಿಂದ ನೀವು ರಚಿಸಿದ್ದೀರಿ ಘನದ ಒಳಗಡೆ ಒಂದು ಪ್ರಾಪಗೇಟಿಂಗ್ ವೇವ್ ಅನ್ನು ಇಲ್ಲಿ ಪರಿಸ್ಥಿತಿ ಸಾಮಾನ್ಯವಾಗಿ ತುಂಬಾ ಜಟಿಲವಾಗಿದೆ ಈಗ ನಾವು ಒಂದು ದೊಡ್ಡ ಘನ ದೇಹವನ್ನು ಹೊಂದಿದ್ದರೆ ಮತ್ತು ಅಂತಹ ವೇವ್ಗಳು ಪ್ರಯಾಣಿಸುತ್ತಿದ್ದರೆ ಇವುಗಳು ರಚಿಸುತ್ತವೆ ಘನದ ಒಳಗಡೆ ಒಂದು ಒತ್ತಡದ ಬದಲಾವಣೆಯನ್ನು ಕೆಲವು ಸ್ಥಳಗಳಲ್ಲಿ ವಸ್ತುಗಳ ಹಿಗ್ಗುವಿಕೆಯಾಗಲಿದೆ ಬೇರೆ ಕೆಲವು ಸ್ಥಳಗಳಲ್ಲಿ ವಸ್ತುಗಳ ಕಂಪ್ರೆಷನ್ ಆಗಲಿದೆ ಏನಾಗುತ್ತದೆ ಎಂದರೆ ನೀವು ಒಂದು ದಿಕ್ಕಿನಲ್ಲಿ ಒತ್ತಡ ಹೇರಲು ಪ್ರಯತ್ನಿಸಿದರೆ ಇದು ಇದಕ್ಕೆ ಲಂಬವಾಗಿರುವ ದಿಕ್ಕಿನಲ್ಲಿ ಸ್ಟ್ರೈನ್ ಆಗುತ್ತದೆ ಇದರರ್ಥ ಏನೆಂದರೆ ನೀವು ವಿಭಿನ್ನ ದಿಕ್ಕಿನಲ್ಲಿಯ ಒತ್ತಡಗಳ ಬಗ್ಗೆ ಹಾಗೂ ಎಲ್ಲಾ ದಿಕ್ಕಿನ ಪರಿಣಾಮಕ ಸ್ಟ್ರೈನ್ಗಳ ಬಗ್ಗೆ ಚಿಂತಿಸಬೇಕು ನನ್ನನ್ನು ನಾನೇ ಇಂತಹ ಒಂದು ತೆಳ್ಳಗಿನ ವಸ್ತುವಿನೊಳಗೆ ಸೀಮಿತಗೊಳಿಸಿದರೆ ಒಂದು ಉದ್ದದ ರಾಡ್ನ ರೀತಿಯದ್ದು ಎಲ್ಲಿ ಡೈಮೆನ್ಷನ್ಗಳಲ್ಲಿ ಒಂದು ಉಳಿದವಕ್ಕಿಂತ ತುಂಬಾ ಸಣ್ಣದಾಗಿದೆ ಇಂತಹ ಸಂದರ್ಭದಲ್ಲಿ ನೀವು ನಿರ್ಲಕ್ಷಿಸಬಹುದು ಪರಿಣಾಮಗಳನ್ನು ಲಂಬ ದಿಕ್ಕಿನಲ್ಲಿ ಉತ್ಪನ್ನವಾಗುವ ಸ್ಟ್ರೇನ್ಗಳ ಈ ಪರಿಣಾಮವನ್ನು ಈ ಕೇಸ್ನಲ್ಲಿ ಏನಾಗುತ್ತದೆ ಎಂದರೆ ನೀವು ಘನದಲ್ಲಿ ಗಳ ವೇವ್ಗಳ ನ ನಿಯಂತ್ರಣ ಸಮೀಕರಣದಂತಹ ಒಂದೇ ರೀತಿ ವೇವ್ ಈಕ್ವೇಷನ್ ಬಳಸಬಹುದು ಆದ್ದರಿಂದ ನಾವು ಇದರೊಂದಿಗೆಯೂ ಒಪ್ಪುತ್ತೇವೆ ಡೌ ಈಟಾ ಬೈ ಡೌ ಟಿ ಸ್ಕ್ವೇರ್ ಅನುಗುಣವಾಗಿ ಡೌ ಸ್ಕ್ವೇರ್ ಈಟಾ ಬೈ ಡೌ ಸ್ಕ್ವೇರ್ ಸ್ಕ್ವೇರ್ಗೆ ಆದ್ದರಿಂದ ಇಲ್ಲಿ ಪ್ರಮಾಣಾನುಗುಣದ ಕಾನ್ಸ್ಟೆಂಟ್ ಆಗುತ್ತದೆ ಬಲ್ಕ್ ಮಾಡ್ಯುಲಸ್ ಬೈರೋ ಆದರೆ ಬಲ್ಕ್ ಮಾಡ್ಯುಲಸ್ ಅನ್ನು ಬದಲಿಸಬೇಕಾಗುತ್ತದೆ ಇಲ್ಲಿ ಯಂಗ್ಸ್ ಮಾಡ್ಯುಲಸ್ ಬೈರೋ ಇಂದ ಆದ್ದರಿಂದ ಯಂಗ್ಸ್ ಮಾಡ್ಯುಲಸ್ ಸಹಜವಾಗಿ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್ ಆಗಿದೆ ಆದ್ದರಿಂದ ಅದು ಘನದ ಸಂದರ್ಭದಲ್ಲಿ ಬಳಸಬೇಕಾದ ಸರಿಯಾದ ಎಲಾಸ್ಟಿಕ್ ಪ್ರಾಪರ್ಟಿ ಆಗಿದೆ ಹಾಗೂ ಇಲ್ಲಿ ಇದನ್ನು ಸರಿಯಾಗಿ ಬಳಸಬೇಕಾಗಿದೆ ರಾಡ್ ಅಥವಾ ಅಂತಹ ಯಾವುದೇ ರೂಪದಲ್ಲಿರುವ ಘನದ ಸಂದರ್ಭದಲ್ಲಿ ಇಲ್ಲಿ ಒಂದು ಡೈಮೆನ್ಷನ್ ಉಳಿದವಕ್ಕಿಂತ ತುಂಬಾ ಚಿಕ್ಕದಾಗಿದೆ ಹಾಗೂ ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಒಮ್ಮೆ ನಾವು ಈ ಮಾಡಿಫಿಕೇಶನ್ ಮಾಡಿದ ಮೇಲೆ ತಕ್ಷಣವೇ ನಾವು ಬರೆಯಬಹುದು ಘನದಲ್ಲಿ ಸೌಂಡ್ನ ವೆಲಾಸಿಟಿಯನ್ನು ಹೀಗೆ ಸಿಸ್ಕ್ವೇರಿಸ್ ವೈಬೈರೋ ಆದ್ದರಿಂದ ಒಮ್ಮೆ ನಾವಿದನ್ನು ಅರ್ಥಮಾಡಿಕೊಂಡ ಮೇಲೆ ಈ ಸಾಮಾನ್ಯೀಕರಣವನ್ನು ಕೆಲವು ಪ್ರಶ್ನೆಗಳನ್ನು ಮಾಡುವ ಮೊದಲು ನಾವೊಂದು ಪ್ರಮಾಣಿತ ಪರಿಣಾಮವನ್ನು ನೋಡೋಣ ಇದರಿಂದ ನಮಗೆ ವೇವ್ ಸಮೀಕರಣದ ಸಲ್ಯೂಷನ್ ಈಟಾ ಎಂದು ತಿಳಿಯುತ್ತದೆ ಇದು ಸ್ಥಳಾಂತರವಾಗಿದೆ ಪೊಸಿಷನ್ ಹಾಗೂ ಟೈಮ್ನ ಫಂಕ್ಷನ್ ಆಗಿ ನೀವಿಲ್ಲಿ ಸೈನ್ ಫಂಕ್ಷನ್ ಇರಲಿ ಕೊಸೈನ್ ಫಂಕ್ಷನ್ ಇರಲಿ ಅವುಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಬಹುದು ಅದಕ್ಕೆ ಎಕ್ಸ್ ಮೈನಸ್ ಟಿಯ ಫಂಕ್ಷನ್ ಆಗಿರುವವರೆಗೆ ಕೊನೆಗೆ ಒಮೆಗಾ ಟಿ ಅಂತಿಮವಾಗಿ ಸಲ್ಯೂಷನ್ ಅನ್ನು ಒತ್ತಡದ ವೇರಿಯೇಷನ್ನ ಟರ್ಮ್ಗಳಲ್ಲೂ ಬರೆಯಬಹುದು ಆದ್ದರಿಂದ ಇಲ್ಲಿ ಸಲ್ಯೂಷನ್ ಅನ್ನು ಪ್ರೆಷರ್ ವೇರಿಯೇಷನ್ನ ಟರ್ಮ್ಗಳಲ್ಲಿ ಬರೆಯಬಹುದು ಇದನ್ನು ಇಂದ ಸೂಚಿಸಲಾಗಿದೆ ಹಾಗೂ ಇದು ಪೊಸಿಷನ್ ಎಕ್ಸ್ ಮತ್ತು ಸಮಯ ಟಿ ಎರಡರ ಫಂಕ್ಷನ್ ಆಗಿದೆ ಮತ್ತು ಮುಖ್ಯವಲ್ಲದೆ ಸ್ಥಳಾಂತರ ಮತ್ತು ಒತ್ತಡದ ನಡುವೆ ಯಾವಾಗಲೂ ಒಂದು ಫೇಸ್ ಇದೆ ಫೇಸ್ ಲ್ಯಾಗ್ ಆಫ್ ಪೈ ಬೈ ಎರಡು ಹಾಗೂ ನಾವು ಈ ವೇವ್ಗಳ ಇಂಟೆನ್ಸಿಟಿಯನ್ನು ವ್ಯಾಖ್ಯಾನಿಸಬಹುದು ಎಂದು ನೋಡಿದೆವು ನಾವಿಲ್ಲಿ ಈ ಸಂಪೂರ್ಣ ಲೆಕ್ಚರ್ನಲ್ಲಿ ಇಂಟೆನ್ಸಿಟಿಯನ್ನು ಡಿರೈವ್ ಮಾಡಿದ್ದೇವೆ ಪ್ರತಿ ಯೂನಿಟ್ ಏರಿಯಾಗೆ ವರ್ಗಾಯಿಸಲಾಗುವ ಒಂದು ಎನರ್ಜಿ ಆಗಿ ಆದ್ದರಿಂದ ನೀವು ಎಲ್ಲ ಗಳನ್ನು ನೋಡುವಾಗ ಅಂತಿಮವಾಗಿ ನಿಮಗೆ ಸಿಗುವ ಫಲಿತಾಂಶ ಏನೆಂದರೆ ಇಂಟೆನ್ಸಿಟಿಯು ಇಲ್ಲಿ ನೀಡಲಾದ ಈಕ್ವೇಷನ್ ಆಗಿದೆ ಮುಖ್ಯವಾಗಿ ನೀವು ಗಮನಿಸುವುದೇನೆಂದರೆ ಇಂಟೆನ್ಸಿಟಿಯು ರೋ ಮತ್ತು ಸಿ ಮೇಲೆ ಲೀನಿಯರ್ಲಿ ಅವಲಂಬಿತವಾಗಿರುತ್ತದೆ ಎಂದು ಮತ್ತು ನಾನು ಇಲ್ಲಿ ಬರೆದ ಈ ಗಳಲ್ಲಿ ಮೊದಲನೆಯದು ಇಂಟೆನ್ಸಿಟಿ ಆಗಿದೆ ಇದು ಗರಿಷ್ಠ ಟರ್ಮ್ ಟರ್ಮ್ಗಳಲ್ಲಿ ಇದೆ ಆದ್ದರಿಂದ ಇದು ಗರಿಷ್ಠ ಸ್ಕ್ವೇರ್ ಗೆ ಅನುಗುಣವಾಗಿದೆ ಆದರೆ ನಾನು ಕೊನೆಯ ಉಪನ್ಯಾಸದಲ್ಲಿ ವಿವರಿಸಿದಂತೆ ಇಂಟೆನ್ಸಿಟಿಯನ್ನು ಪ್ರೆಷರ್ ವೇರಿಯೇಷನ್ ಅಥವಾ ವೆಲಾಸಿಟಿ ವೇರಿಯೇಷನ್ ಅಥವಾ ಆಕ್ಸಿಲರೇಷನ್ ಟರ್ಮ್ ಗಳಲ್ಲೂ ಬರೆಯಬಹುದು ಆದ್ದರಿಂದ ಇಲ್ಲಿ ನಾನು ಆ ಗಳಲ್ಲಿ ಒಂದನ್ನು ಬರೆದಿದ್ದೇನೆ ಇದು ಪ್ರೆಷರ್ ಟರ್ಮ್ ಗಳಲ್ಲಿ ಇದೆ ಇಲ್ಲಿ ಒತ್ತಡದ ಗರಿಷ್ಠ ಆಂಪ್ಲಿಟ್ಯೂಡ್ ಪಿ ಮ್ಯಾಕ್ಸ್ ಆಗಿದೆ ಮತ್ತು ನಂತರ ನಾವು ಮುಂದೆ ಹೋಗಿ ಪ್ರಮಾಣೀಕರಿಸಲು ಇಂಟೆನ್ಸಿಟಿಯನ್ನು ನಾವು ಊಹಿಸಿದೆವು ರೆಫರೆನ್ಸ್ ಇಂಟೆನ್ಸಿಟಿ ಲೆವೆಲ್ ಐ ಸೊನ್ನೆ ಇದೆ ಎಂದು ಇದನ್ನು ಗುರುತಿಸಲಾಗುತ್ತದೆ ಒಣು ಮನುಷ್ಯನಿಗೆ ಕೇಳಬಹುದಾದ ಆಡಿಬಲ್ ವಾಯ್ಸ್ನೊಂದಿಗೆ ಹಾಗೂ ಇದಾಗಿದೆ ಸೊನ್ನೆ ಮತ್ತು ಇತರ ಯಾವುದೇ ತೀವ್ರತೆಯನ್ನು ಸೊನ್ನೆಗೆ ಸಂಬಂಧಿಸಿದಂತೆ ಒಂದು ಅನುಪಾತದಲ್ಲಿ ಆದ್ದರಿಂದ ಇಂಟೆನ್ಸಿಟಿ ಲೆವೆಲ್ ಅನ್ನು ಬೆಲ್ನ ಯೂನಿಟ್ಗಳಲ್ಲಿ ಅಳೆಯಲಾಗುತ್ತದೆ ಅಥವಾ ಬೆಲ್ ಒಂದು ಅತೀ ದೊಡ್ಡ ಯೂನಿಟ್ ಆಗಿದೆ ಆದ್ದರಿಂದ ಹೆಚ್ಚಾಗಿ ಬಳಸಲಾದ ಸ್ಟ್ಯಾಂಡರ್ಡ್ ಯೂನಿಟ್ ಡೆಸಿಬಲ್ ಆಗಿದೆ ಆದ್ದರಿಂದ ಕೊಟ್ಟಿರುವ ಈ ಸೂತ್ರದ ಪ್ರಕಾರ ಆಗಿದೆ ಹತ್ತು ಟೈಮ್ಸ್ ಲಾಗ್ ಆಫ್ ಬೈ ಐ ಸೊನ್ನೆ ಇಲ್ಲಿ ಐ ಆಗಿದೆ ನಮ್ಮ ವೆಬ್ ಫಾರ್ಮ್ನ ಇಂಟೆನ್ಸಿಟಿ ಸೊನ್ನೆ ಆಗಿದೆ ರೆಫೆರೆನ್ಸ್ ಇಂಟೆನ್ಸಿಟಿ ಆದ್ದರಿಂದ ಪ್ರಶ್ನೆ ಈ ರೀತಿ ಇದೆ ಗಾಳಿಯ ಸೌಂಡ್ನ ವೆಲಾಸಿಟಿಯನ್ನು ಕೊಡಲಾಗಿದೆ ಇದಾಗಿದೆ ಮುನ್ನೂರ ಮೂವತ್ತು ಮೀಟರ್ಸ್ ಪ್ರತಿ ಸೆಕೆಂಡ್ ಮತ್ತು ಗಾಳಿಯ ಸಾಂದ್ರತೆ ಒಂದು ಪಾಯಿಂಟ್ ಎರಡು ಒಂಬತ್ತು ಕಿಲೋಗ್ರಾಂ ಪ್ರತಿ ಮೀಟರ್ ಕ್ಯೂಬ್ ಆಗಿದೆ ಪ್ರಶ್ನೆ ಏನೆಂದರೆ ಇಂಟೆನ್ಸಿಟಿಯ ನೋವಿರುವ ಸೌಂಡ್ಗೆ ಅಕೌಸ್ಟಿಕ್ ಪ್ರೆಷರ್ ಎಷ್ಟು ಎಂದು ಇದು ಸುಮಾರು ಹತ್ತು ವ್ಯಾಟ್ ಪ್ರತಿ ಮೀಟರ್ ಆಗಿದೆ ಆದ್ದರಿಂದ ಧ್ವನಿ ಇಂಟೆನ್ಸಿಟಿ ಪ್ರತಿ ಮೀಟರ್ ಸ್ಕ್ವೇರ್ಗೆ ಹತ್ತು ವ್ಯಾಟ್ ಆಗಿದೆ ಅನುಗುಣವಾದ ಅಕೌಸ್ಟಿಕ್ ಒತ್ತಡ ಎಷ್ಟು ಆದ್ದರಿಂದ ನಾವು ಕಂಡುಹಿಡಿಯಬೇಕಾಗಿದೆ ಪ್ರೆಷರ್ ವೇರಿಯೇಷನ್ಗಳ ಗರಿಷ್ಠ ಅನ್ನು ಈ ರೀತಿಯ ಸೌಂಡ್ ಇಂಟೆನ್ಸಿಟಿಗಾಗಿ ಆದ್ದರಿಂದ ನಾವು ನಮಗೆ ಗೊತ್ತಿರುವ ಎರಡು ಸೂತ್ರಗಳನ್ನು ಸಂಗ್ರಹಿಸೋಣ ಇಲ್ಲಿ ಒಂದಾಗಿದೆ ಐಇಸ್ ಈಕ್ವಲ್ ಟು ಅರ್ಧ ರೋ ಒಮೆಗಾ ಸ್ಕ್ವೇರ್ ಸಿ ಸಿ ಆಗಿದೆ ಸೌಂಡ್ ವೈಮ್ಯಾಕ್ಸ್ ಸ್ಕ್ವೇರ್ನ ವೆಲಾಸಿಟಿ ಆದ್ದರಿಂದ ಈ ರೂಪವು ಸಂಬಂಧಿಸುತ್ತದೆ ಇಂಟೆನ್ಸಿಟಿಯನ್ನು ಗರಿಷ್ಠ ಸ್ಥಳಾಂತರ ವೈಮ್ಯಾಕ್ಸ್ನೊಂದಿಗೆ ಹಾಗೂ ನಮಗೆ ಪಿಮ್ಯಾಕ್ಸ್ ಸಂಬಂಧಪಟ್ಟಿದೆ ವೈಮ್ಯಾಕ್ಸ್ ಬಿಕೆಎಂಟು ವೈಮ್ಯಾಕ್ಸ್ಗೆ ಎಂದೂ ತಿಳಿದಿದೆ ಇಲ್ಲಿ ನೀವು ಒಂದು ವಿಷಯ ಗಮನಿಸುತ್ತೀರಿ ಏನೆಂದರೆ ನಾನು ಈ ಈಟ ಮತ್ತು ವೈ ಅನ್ನು ಪರಸ್ಪರ ಬದಲಾಯಿಸುತ್ತಾ ಬಳಸುತ್ತಿದ್ದೇನೆ ನನಗೆ ಎರಡೂ ಸ್ಥಳಾಂತರಗಳಾಗಿವೆ ಎರಡೂ ಲ್ಯಾಂಗಿಟ್ಯೂಡನಲ್ ಸ್ಥಳಾಂತರಗಳಾಗಿವೆ ನಿಮಗೆ ನಿಮ್ಮ ಪರಿಕಲ್ಪನೆಯನ್ನು ಫಿಕ್ಸ್ ಮಾಡಬೇಕೆಂದರೆ ಇದನ್ನು ಉದಾಹರಣೆಗೆ ಅನಿಲದ ಪಾರ್ಸೆಲ್ನ ಲ್ಯಾಂಗಿಟ್ಯೂಡನಲ್ ಸ್ಥಳಾಂತರ ಎಂದು ಭಾವಿಸಬಹುದು ಹೆಚ್ಚಿನ ಬಾರಿ ನಾನು ವೇವ್ ಸಮೀಕರಣದ ಚಲನೆಯ ಸಮೀಕರಣದಲ್ಲಿ ಈಟಾ ಅನ್ನು ಬಳಸಿದ ಹಾಗಿದೆ ಹಾಗೂ ನಾನು ಸಲ್ಯೂಷನ್ ಅನ್ನು ಈಟಾದ ಟರ್ಮ್ಗಳಲ್ಲಿ ಹೇಳಿದ್ದೇನೆ ಆದರೆ ಹಲವು ಬಾರಿ ನಾನು ಪ್ರಶ್ನೆಗಳನ್ನು ಮಾಡುತ್ತಿರುವಾಗ ನಾನು ವೈ ಅನ್ನು ಬಳಸಿದ್ದೇನೆ ಆದ್ದರಿಂದ ನೀವು ಈಟಾ ಅಂತು ವೈ ಎರಡೂ ನಮಗಾಗಿ ಸ್ಥಳಾಂತರವನ್ನು ಪ್ರತಿನಿಧಿಸುತ್ತವೆ ಎಂದು ನೀವು ನಪಿಟ್ಟುಕೊಳ್ಳಬೇಕು ಮತ್ತು ವೈ ಮ್ಯಾಕ್ಸ್ ಅಥವಾ ಈಟಾ ಮ್ಯಾಕ್ಸ್ ಆಂಪ್ಲಿಟ್ಯೂಡ್ ಆಗಿದೆ ಒಂದು ಸರಳ ಸೆಟ್ ಆಗಿದ್ದು ನಾನು ಮಾಡಬೇಕಾಗಿದೆ ಸಬ್ಸ್ಟಿಟ್ಯೂಟ್ ಮ್ಯಾಕ್ಸ್ ಅನ್ನು ತೆಗೆದುಹಾಕಬೇಕು ಯಾಕೆಂದರೆ ನನಗೆ ವೈಮ್ಯಾಕ್ಸ್ ತಿಳಿದಿಲ್ಲ ನನಗೆ ತಿಳಿದಿರುವುದೇನೆಂದರೆ ಸೌಂಡ್ನ ಇಂಟೆನ್ಸಿಟಿ ಹಾಗೂ ನಾನು ಕಂಡುಹಿಡಿಯಬೇಕಾಗಿರುವುದು ಪಿಮ್ಯಾಕ್ಸ್ ಅನ್ನು ಆದ್ದರಿಂದ ಈ ಎರಡು ಸಮೀಕರಣಗಳನ್ನು ಬಳಸಿ ನಾನು ವೈಮ್ಯಾಕ್ಸ್ ಅನ್ನು ತೆಗೆದುಹಾಕಬಹುದು ಹಾಗೂ ಈ ಇಂಟೆನ್ಸಿಟಿಯನ್ನು ನೇರವಾಗಿ ವೈಮ್ಯಾಕ್ಸ್ಗೆ ಸಂಬಂಧಿಸಬಹುದು ಆದ್ದರಿಂದ ಇದು ಉದಾಹರಣೆಗೆ ನನಗೆ ನೀಡುತ್ತದೆ ವೈಮ್ಯಾಕ್ಸ್ ಈಸ್ ಈಕ್ವಲ್ ಟು ಪಿಮ್ಯಾಕ್ಸ್ ಡಿವೈಡೆಡ್ ಬೈ ಬಿ ಆಗಿದೆ ಬಲ್ಕ್ ಮಾಡ್ಯುಲಸ್ ಮತ್ತು ಕೆ ಆದ್ದರಿಂದ ನಾನು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಈ ಸಮೀಕರಣದಿಂದ ನನಗೆ ಇದು ದೊರೆಯುತ್ತದೆ ಮತ್ತು ಈ ರಿಲೇಷನ್ನಿಂದ ನಾನು ಎಕ್ಸ್ಟ್ರಾಕ್ಟ್ ಮಾಡಬಹುದು ಪಿ ಮ್ಯಾಕ್ಸ್ ಏನೆಂದು ಹೀಗಾಗಿ ಅದಾಗುತ್ತದೆ ಎರಡು ಐ ಇಂಟು ಬಿ ಸ್ಕ್ವೇರ್ ಕೆ ಸ್ಕ್ವೇರ್ ಡಿವೈಡೆಡ್ ಬೈ ರೋ ಒಮೆಗಾ ಸ್ಕ್ವೇರ್ ಸಿ ಹಾಗೂ ಖಂಡಿತವಾಗಿಯೂ ನಾನಿಲ್ಲಿ ಒಂದು ಹೋಲ್ ಸ್ಕ್ವೇರ್ ರೂಟ್ ಅನ್ನು ತೆಗೆದುಕೊಳ್ಳಬೇಕಾಗಿದೆ ಆದರೆ ಈ ಸೂತ್ರಕ್ಕೆ ಅಗತ್ಯವಾದ ಎಲ್ಲ ಮಾಹಿತಿಯನ್ನು ನಾವು ಹೊಂದಿಲ್ಲ ಎಂದು ನೀವು ಗಮನಿಸಬಹುದು ಉದಾಹರಣೆಗೆ ಬಲ್ಕ್ ಮಾಡ್ಯುಲಸ್ ಏನೆಂದು ನಮಗೆ ತಿಳಿಸಲಾಗಲಿಲ್ಲ ಮತ್ತು ಕೆ ವೇವ್ ಸಂಖ್ಯೆ ಇದೆಲ್ಲ ನಮ್ಮ ಬಳಿ ಇಲ್ಲ ಆದರೆ ಸ್ಪಷ್ಟವಾಗಿ ಒಂದು ಪರಿಹಾರ ಇರಲೇಬೇಕು ಇಲ್ಲಿ ಮುಖ್ಯವೇನೆಂದರೆ ನಾವು ಬಿ ಬೈರೋ ಇ ಸಿಕ್ವಲ್ ಟು ಸ್ಕ್ವೇರ್ ಅನ್ನು ಹುಡುಕಬೇಕು ಇದರಿಂದ ನಾವು ಬಿ ಅನ್ನು ಹೊರಹಾಕಬಹುದು ಈ ಸಮೀಕರಣವನ್ನು ಬಳಸಿ ಮತ್ತು ಒಮೆಗಾ ಬೈ ಕೆ ಇಸಿಕ್ವಲ್ ಟು ಅನ್ನು ಕೂಡ ಈಗ ನಾನು ಇದೆಲ್ಲವನ್ನು ಈ ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನೀವು ಗಮನಿಸಬಹುದು ಇದು ಹೇಳುತ್ತದೆ ಮ್ಯಾಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಲು ನನಗೆ ತಿಳಿದಿರಬೇಕು ಇಂಟೆನ್ಸಿಟಿ ಸೌಂಡ್ನ ವೆಲಾಸಿಟಿ ಮತ್ತು ಸಾಂದ್ರತೆ ಎಂದು ಹಾಗೂ ನಿಖರವಾಗಿ ನಾವು ಈ ಎಲ್ಲ ಮಾಹಿತಿಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಅದನ್ನೆಲ್ಲ ಸಂಖ್ಯೆಗಳಲ್ಲಿ ಹಾಕಬೇಕಾಗಿದೆ ಮತ್ತು ಅದನ್ನು ಎರಡು ಇಂಟೆನ್ಸಿಟಿಯಿಂದ ಗುಣಿಸಬೇಕು ಇದಾಗುತ್ತದೆ ಹತ್ತು ವ್ಯಾಟ್ ಪ್ರತಿ ಮೀಟರ್ ಸ್ಕ್ವೇರ್ ಮತ್ತು ಸಿ ಅನ್ನು ಮುನ್ನೂರ ಮೂವತ್ತು ಮಲ್ಟಿಪ್ಲೈಡ್ ಬೈ ಒಂದು ಪಾಯಿಂಟ್ ಎರಡು ಒಂಬತ್ತು ಇದು ಸಾಂದ್ರತೆಯಾಗಿದೆ ಮತ್ತು ಇದನ್ನು ಕ್ಯಾಲ್ಕುಲೇಟ್ ಮಾಡಲು ನೀವು ಕ್ಯಾಲ್ಕುಲೇಟರ್ ಅನ್ನು ಬಳಸಬಹುದು ಹಾಗಾಗಿ ಗಮನಿಸಿ ಇದು ನಿಮಗೆ ಪ್ಯಾಸ್ಕಲ್ನಲ್ಲಿ ಒತ್ತಡವನ್ನು ನೀಡುತ್ತದೆ ಮತ್ತು ನಾನು ಅದನ್ನು ವಾತಾವರಣಗಳಾಗಿ ಪರಿವರ್ತಿಸಿದ್ದೇನೆ ಮತ್ತು ಕಾರಣ ಪ್ರಮಾಣಿತ ವಾತಾವರಣದ ಒತ್ತಡ ಹತ್ತು ಪವರ್ ಮೈನಸ್ ವಾತಾವರಣದ ಕ್ರಮದಲ್ಲಿದೆ ಆದ್ದರಿಂದ ಸ್ಪಷ್ಟವಾಗಿ ನಾವು ಪಡೆದ ಮೌಲ್ಯ ಇಂಟೆನ್ಸಿಟಿಯ ನೋವಿರುವ ಸೌಂಡ್ಗಾಗಿ ಆಗಿದೆ ಹತ್ತು ವ್ಯಾಟ್ ಪ್ರತಿ ಮೀಟರ್ ಸ್ಕ್ವೇರ್ ಇದು ನೂರು ಟೈಮ್ಸ್ ದೊಡ್ಡದಾಗಿದೆ ಸ್ಟ್ಯಾಂಡರ್ಡ್ ಅಟ್ಮಾಸ್ಫೆರಿಕ್ ಪ್ರೆಷರ್ನಿಂದ ಇದರರ್ಥ ನೀವು ಅಂತಹ ಧ್ವನಿಗೆ ಒಡ್ಡಿಕೊಂಡರೆ ಯಾವುದರ ಇಂಟೆನ್ಸಿಟಿ ಹತ್ತು ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಆಗಿರುತ್ತದೆ ನಾವು ಮಾತನಾಡುತ್ತಿರುವುದು ನೂರು ಟೈಮ್ಸ್ ಹೆಚ್ಚು ಒತ್ತಡ ನಿಮ್ಮ ಹೇಳಿ ನಿಮ್ಮ ಕರ್ಣಪಟಲದ ಮೇಲೆ ಸ್ಟ್ಯಾಂಡರ್ಡ್ ಅಟ್ಮಾಸ್ಫೆರಿಕ್ ಪ್ರೆಷರ್ನಲ್ಲಿ ಏನು ಮುಖ್ಯವಾಗಿದೆ ಮುಂದಿನ ಪ್ರಶ್ನೆ ಹೀಗಿದೆ ಈಗ ಇಲ್ಲಿದೆ ಸೋ ಟರ್ನ್ ಇಂಟೆನ್ಸಿಟಿ ಲೆವೆಲ್ ಸುಮಾರು ಹತ್ತು ವ್ಯಾಟ್ಸ್ ಪ್ರತಿ ಮೀಟರ್ ಸ್ಕ್ವೇರ್ನಷ್ಟು ಪ್ರಶ್ನೆ ಏನೆಂದರೆ ಗಾಳಿಯ ಸ್ಥಳಾಂತರ ಆಂಪ್ಲಿಟ್ಯೂಡ್ ಏನು ಅಂದರೆ ಹುಡುಕಬೇಕಾಗಿರುವುದು ನಿಮ್ಮ ಗಾಳಿಯ ಪಾರ್ಸೆಲ್ಗಳ ಗರಿಷ್ಠ ಸ್ಥಳಾಂತರ ಸೌಂಡ್ ಸುಮಾರು ಐನೂರು ಹರ್ಚ್ ಫ್ರೀಕ್ವೆನ್ಸಿ ಇದ್ದಾಗ ಆದ್ದರಿಂದ ವೈ ಮ್ಯಾಕ್ಸ್ ಆಗುತ್ತದೆ ಎರಡು ಐ ಡಿವೈಡೆಡ್ ಬೈ ರೋ ಒಮೆಗಾ ಸ್ಕ್ವೇರ್ ಸಿ ಸ್ಕ್ವೇರ್ ರೂಟ್ ಈಗ ನಾವು ಕೇವಲ ಸಂಖ್ಯೆಗಳನ್ನು ಹಾಕಬೇಕು ನೆನಪಿಟ್ಟಿಕೊಂಡು ಟರ್ಮ್ ಒಮೆಗಾ ಎರಡು ಪೈ ಟೈಮ್ಸ್ ಫ್ರೀಕ್ವೆನ್ಸಿ ಆಗಿದೆ ಎಂದು ಇಲ್ಲಿ ಫ್ರೀಕ್ವೆನ್ಸಿಯನ್ನು ಐನೂರು ಹರ್ಜ್ ಎಂದು ನೀಡಲಾಗಿದೆ ಆದ್ದರಿಂದ ಯಾಗುತ್ತದೆ ಎರಡು ಮಲ್ಟಿಪ್ಲೈಡ್ ಬೈ ಇಂಟೆನ್ಸಿಟಿ ಎಂದರೆ ಹತ್ತು ಡಿವೈಡೆಡ್ ಬೈ ರೋ ನಮಗೆ ಖಂಡಿತವಾಗಿಯೂ ತಿಳಿದಿದೆ ರೋನ ವ್ಯಾಲ್ಯೂ ಇದಾಗಿದೆ ಸುಮಾರು ಒಂದು ಪಾಯಿಂಟ್ ಎರಡು ಎರಡು ಮಲ್ಟಿಪ್ಲೈಡ್ ಬೈ ಆದ್ದರಿಂದ ಇದಾಗಿದೆ ಎರಡು ಪೈ ಟೈಮ್ಸ್ ಫ್ರೀಕ್ವೆನ್ಸಿ ಹೋಲ್ ಸ್ಕ್ವೇರ್ ಎರಡು ಪೈ ಟೈಮ್ಸ್ ಫ್ರೀಕ್ವೆನ್ಸಿ ಆಗಿದೆ ಐನೂರು ಹೋಲ್ ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ ಸಿ ಸಿ ಇಲ್ಲಿ ಖಂಡಿತವಾಗಿಯೂ ನ ವೆಲಾಸಿಟಿಯಾಗಿದ್ದು ಇದು ನಮ್ಮನ್ನು ಕೊಂಡೊಯ್ಯುತ್ತದೆ ಮುನ್ನೂರ ಮೂವತ್ತು ಆದ್ದರಿಂದ ಇದು ಡಿಸ್ಪ್ಲೇಸ್ಮೆಂಟ್ ಆಂಪ್ಲಿಟ್ಯೂಡ್ ಆಗಿದೆ ಇಂಟೆನ್ಸಿಟಿ ಲೆವೆಲ್ ಹತ್ತು ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ಗೆ ಈಗ ನೀವು ಹೋಲಿಕೆ ಮಾಡಬೇಕು ನಾವೇನು ಮಾಡಿದ್ದೆವು ಈ ಹಿಂದೆ ಕಳೆದ ಮಾಡ್ಯೂಲ್ನ ಕೊನೆಯಲ್ಲಿ ನಾವು ಹೇಳಿದ್ದೆವು ಒಂದು ಶಾಂತ ಕೋಣೆಯಲ್ಲಿ ಅಥವಾ ಕೇವಲ ಒಬ್ಬರ ಅಥವಾ ಇಬ್ಬರ ಸಂಭಾಷಣೆ ಇರುವ ಕೋಣೆಯಲ್ಲಿ ನಾವೀ ನೋಡಿದ್ದು ಏನೆಂದರೆ ಡಿಸ್ಪ್ಲೇಸ್ಮೆಂಟ್ ಆಂಪ್ಲಿಟ್ಯೂಡ್ ಮ್ಯಾಕ್ಸ್ ಹತ್ತು ಪವರ್ ಮೈನಸ್ ಒಂಬತ್ತು ಆರ್ಡರ್ ನದ್ದಾಗಿತ್ತು ಆದ್ದರಿಂದ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಆಂಪ್ಲಿಟ್ಯೂಡ್ಗಳು ಆಗಿವೆ ಹತ್ತು ಪವರ್ ನಾಲ್ಕು ಟೈಮ್ಸ್ ದೊಡ್ಡದಾಗಿ ಶಾಂತಕೋಣೆಯಲ್ಲಿಯ ಸೌಂಡ್ನ ಆಂಪ್ಲಿಟ್ಯೂಡ್ಗೆ ಹೋಲಿಸಿದರೆ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಡೆಸಿಬಲ್ಸ್ನಲ್ಲಿ ಸೌಂಡ್ ಲೆವೆಲ್ಗಳು ಏನಾಗಿರುತ್ತವೆ ಎಂದು ಮತ್ತು ಅದಾಗುತ್ತದೆ ಹತ್ತು ಟೈಮ್ಸ್ ಲಾಗ್ ಆಫ್ ಐ ಬೈ ಐ ಸೊನ್ನೆ ಬೇಸ್ ಹತ್ತುಗೆ ಸಂಬಂಧಿಸಿದಂತೆ ಲಾ ತೆಗೆದು ಇದಾಗುತ್ತದೆ ಹತ್ತು ಟೈಮ್ಸ್ ಲಾಗ್ ಆಫ್ ಹತ್ತು ಡಿವೈಡೆಡ್ ಬೈ ಹತ್ತು ಪವರ್ ಮೈನಸ್ ಹನ್ನೆರಡು ಆದ್ದರಿಂದ ಇದು ನಮಗೆ ನೀಡುತ್ತದೆ ಹತ್ತು ಲಾಗ್ ಹತ್ತು ಪವರ್ ಹದಿಮೂರು ಆದ್ದರಿಂದ ಅದಾಗಿದೆ ನೂರ ಮೂವತ್ತು ಡೆಸಿಬಲ್ ಇದು ತುಂಬಾ ಹೆಚ್ಚು ಇದೆ ಇಂತಹ ಧ್ವನಿ ಮಟ್ಟಗಳಿಗೆ ನಿರಂತರವಾಗಿ ಒಡ್ಡಲ್ಪಟ್ಟರೆ ತುಂಬ ಹಾನಿಕರವಾಗಿರಬಲ್ಲದು ನಮ್ಮ ಕಿವಿಗಳಿಗೆ ನಮ್ಮ ಬಳಿ ಇರುವ ಮೂರನೇ ಪ್ರಶ್ನೆ ಎರಡು ಸೌಂಡ್ ವೇವ್ಗಳು ಅವುಗಳಲ್ಲಿ ಒಂದು ನೀರಿನಲ್ಲಿ ಒಂದು ಪ್ರೋಗ್ರೆಸಿವ್ ವೇವ್ ಆಗಿದೆ ಇನ್ನೊಂದು ಗಾಳಿಯಲ್ಲಿ ಹಾಗೂ ನಮಗೆ ಹೇಳಲಾಗಿದೆ ಎರಡೂ ಒಂದೇ ಇಂಟೆನ್ಸಿಟಿ ಹೊಂದಿದೆ ಎಂದು ಆದ್ದರಿಂದ ನಾನು ಇಲ್ಲಿ ಬರೆದಿರುವ ಡಬ್ಲ್ಯೂ ಮತ್ತು ಎ ವಾಸ್ತವವಾಗಿ ಒಂದಕ್ಕೊಂದು ಸಮಾನವಾಗಿವೆ ಆದ್ದರಿಂದ ಪ್ರಶ್ನೆಯೇನೆಂದರೆ ಅವುಗಳ ಪ್ರೆಷರ್ ಆಂಪ್ಲಿಟ್ಯೂಡ್ನ ಅನುಪಾತವನ್ನು ಕಂಡುಹಿಡಿಯುವುದು ಅಥವಾ ಗರಿಷ್ಠ ಪ್ರೆಷರ್ ಡಿಸ್ಪ್ಲೇಸ್ಮೆಂಟ್ ಅನ್ನು ಆದ್ದರಿಂದ ನಾನು ಈಗಾಗಲೇ ಈ ಸೂತ್ರವನ್ನು ನಿಮಗೆ ಪರಿಚಯಿಸಿದ್ದೇನೆ ಇದು ಸಂಬಂಧಿಸುತ್ತದೆ ಪ್ರೆಷರ್ ಆಂಪ್ಲಿಟ್ಯೂಡ್ ಅಥವಾ ಪ್ರೆಷರ್ ವೇರಿಯೇಷನ್ಗಳ ಆಂಪ್ಲಿಟ್ಯೂಡ್ ಇಂಟೆನ್ಸಿಟಿಗೆ ಆದ್ದರಿಂದ ನಾವು ಬಳಸುತ್ತೇವೆ ಇದನ್ನು ಹಾಗೂ ಇಲ್ಲಿಂದ ಇದೊಂದು ಸ್ಟ್ರೈಟ್ ಫಾರ್ವರ್ಡ್ ಎಕ್ಸರ್ಸೈಜ್ ಆಗಿದೆ ಮ್ಯಾಕ್ಸ್ ಆಗಿದೆ ಸ್ಕ್ವೇರ್ ರೂಟ್ ಆಫ್ ಎರಡು ಐ ಸಿ ಇಂಟು ರೋ ಸಿ ಖಂಡಿತವಾಗಿಯೂ ಸೌಂಡ್ನ ವೇಗವಾಗಿದೆ ಈಗ ನಾವು ಎರಡು ಮಾಧ್ಯಮ ನೀರು ಮತ್ತು ಗಾಳಿಯನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇವೆರಡನ್ನೂ ಪರಿಗಣಿಸಬೇಕಾಗಿದೆ ಹಾಗಾಗಿ ನಾನು ಹೇಳುತ್ತೇನೆ ಪಿ ಡಬ್ಲ್ಯೂ ಆದ್ದರಿಂದ ಇ ಡಬ್ಲ್ಯೂ ಅದರ ನೀರು ಬಹುಶಃ ನಾನು ಅದನ್ನು ಹಾಕುತ್ತೇನೆ ಆವರಣಗಳಲ್ಲಿ ಇಲ್ಲಿ ಇದಾಗಿದೆ ಎರಡು ಐಡಬ್ಲ್ಯೂ ನೀರಿನಲ್ಲಿರುವ ಶಬ್ದದ ಇಂಟೆನ್ಸಿಟಿ ಸಿ ನೀರಿನಲ್ಲಿ ಧ್ವನಿಯ ವೆಲಾಸಿಟಿ ಮತ್ತು ರೋ ಸಾಂದ್ರತೆಯನ್ನು ಸೂಚಿಸುತ್ತದೆ ಆದ್ದರಿಂದ ನಾವು ಕೇವಲ ಒಂದನ್ನು ಇನ್ನೊಂದರ ಜೊತೆ ಡಿವೈಡ್ ಮಾಡಬೇಕು ಅನುಪಾತವನ್ನು ಪಡೆಯಲು ಅನುಪಾತವು ಸಮಾನವಾಗಿದೆ ಸಿಡಬ್ಲ್ಯೂ ರೋಡಬ್ಲ್ಯೂ ಡಿವೈಡೆಡ್ ಬೈ ಸಿಎ ರೋ ಎ ಆದ್ದರಿಂದ ನನಗೆ ಬೇಕಾದ ಮಾಹಿತಿ ಏನೆಂದರೆ ನೀರಿನಲ್ಲಿ ಸೌಂಡ್ನ ವೇಗ ನೀರಿನ ಸಾಂದ್ರತೆ ಗಾಳಿಯಲ್ಲಿ ಸೌಂಡ್ನ ವೇಗ ಹಾಗೂ ಗಾಳಿಯ ಸಾಂದ್ರತೆ ಆದ್ದರಿಂದ ನೀರಿನಲ್ಲಿ ಸೌಂಡ್ನ ವೇಗವು ಸುಮಾರು ಒಂದು ಸಾವಿರದ ನಾನೂರ ಎಂಬತ್ತೊಂದು ಮೀಟರ್ಸ್ ಪ್ರತಿ ಸೆಕೆಂಡ್ ಆಗಿದೆ ಮಲ್ಟಿಪ್ಲೈಡ್ ಬೈ ನೀರಿನ ಸಾಂದ್ರತೆ ಇದಾಗಿದೆ ಸುಮಾರು ಒಂದು ಸಾವಿರ ಕೆಜಿ ಪ್ರತಿ ಮೀಟರ್ ಕ್ಯೂಬ್ ಡಿವೈಡೆಡ್ ಬೈ ಗಾಳಿಯಲ್ಲಿ ಸೌಂಡ್ನ ವೇಗ ಇದಾಗಿದೆ ಮುನ್ನೂರ ಮೂವತ್ತು ಅಥವಾ ಅಂದಾಜು ಅಥವಾ ಮುನ್ನೂರ ಮೂವತ್ತೆರಡು ಗಾಳಿಯ ಸಾಂದ್ರತೆಯಿಂದ ಗುಣಿಸಲಾಗಿದೆ ಇದಾಗಿದೆ ಒಂದು ಪಾಯಿಂಟ್ ಎರಡು ಎರಡು ಮತ್ತು ನಾವು ಸ್ಕ್ವೇರ್ ರೂಟ್ ಅನ್ನು ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ನೀವು ಇದನ್ನು ಮಾಡಿದರೆ ನಾವು ಈ ರೀತಿ ಅರವತ್ತು ಪಾಯಿಂಟ್ ಮೂರು ನಾಲ್ಕು ಏನಾದರೂ ಪಡೆಯುತ್ತೇವೆ ಸೌಂಡ್ ವೇವ್ ಅದರ ಮೂಲಕ ಹೋಗುವಾಗ ನೀರಿನಲ್ಲಿನ ಪ್ರೆಷರ್ ವೇರಿಯೇಷನ್ನ ಆಂಪ್ಲಿಟ್ಯೂಡ್ ಅರವತ್ತು ಟೈಮ್ಸ್ ದೊಡ್ಡದಾಗಿದೆ ಗಾಳಿಯಲ್ಲಿಯ ಪ್ರೆಷರ್ ವೇವ್ ಗಳ ಸ್ಥಿರ ಇಂಟೆನ್ಸಿಟಿಯೇ ಹಾಗಾಗಿ ನಾನು ಕೊನೆಯ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಮಾಡಲು ಹೋಗುವುದಿಲ್ಲ ಇದು ನಾವು ಮೊದಲೇ ಮಾಡಿದ ಪ್ರಶ್ನೆಯ ಒಂದು ಆವೃತ್ತಿಯಾಗಿದೆ ಇಲ್ಲಿ ಅದೇ ಪ್ರಶ್ನೆ ಮತ್ತೆ ಮತ್ತೆ ಬರುತ್ತಿರುತ್ತದೆ ಈಗ ಭಾವಿಸಿ ಸೌಂಡ್ ಗಳು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರಯಾಣಿಸುತ್ತಿವೆ ಎಂದು ಇಲ್ಲಿ ಏನಾಗುತ್ತದೆ ಎಂದರೆ ಇಲ್ಲೊಂದು ಒಳಬರುವ ವೇವ್ ಫಾರ್ಮ್ ಇದೆ ಮತ್ತು ಒಂದು ಪ್ರತಿಬಿಂಬಿತ ವೇವ್ ಫಾರ್ಮ್ ಇದೆ ಪ್ರತಿಬಿಂಬಿತ ಇದು ಖಂಡಿತವಾಗಿಯೂ ಇನ್ಸಿಡೆಂಟ್ ವೇವ್ ಆಗಿದೆ ಹಾಗೂ ಇದೆ ಒಂದು ಟ್ರಾನ್ಸ್ಮಿಟೆಡ್ ವೇವ್ ಎರಡನೇ ಮಾಧ್ಯಮದಲ್ಲಿ ಆದ್ದರಿಂದ ಇಲ್ಲಿ ಎಕ್ಸ್ ಈಕ್ವಲ್ ಟು ಸೊನ್ನೆಯು ಎರಡು ಮಾಧ್ಯಮಗಳ ನಡುವೆ ಇರುವ ಇಂಟರ್ಫೇಸ್ನ ಪಾಯಿಂಟ್ ಎಂದು ಭಾವಿಸಿ ಮತ್ತು ಮೊದಲನೇ ಮಾಧ್ಯಮ ಅನುಗುಣವಾಗಿದೆ ಅಕೌಸ್ಟಿಕ್ ಇಂಪೆಡೆನ್ಸ್ ಜೆಡ್ ಗೆ ಇದಾಗಿರುತ್ತದೆ ರೋ ಒಂದು ಸಿ ಒಂದು ಮತ್ತು ರೈಟ್ ಹ್ಯಾಂಡ್ ಸೈಡ್ ನ ಮಾಧ್ಯಮವು ಅನುಗುಣವಾಗಿದೆ ಜೆಡ್ ಎರಡು ಇದರ ಅಕೌಸ್ಟಿಕ್ ಗೆ ಅಂದರೆ ರೋ ಎರಡು ಟೈಮ್ ಸಿ ಎರಡು ಇಲ್ಲಿ ರೋ ಎರಡು ಸಾಂದ್ರತೆಯಾಗಿದೆ ಮತ್ತು ಸಿ ಎರಡು ಆ ಮಾಧ್ಯಮದಲ್ಲಿಯ ಸೌಂಡ್ನ ವೆಲಾಸಿಟಿಯಾಗಿದೆ ಆದ್ದರಿಂದ ಪ್ರಶ್ನೆಯು ಸ್ಟ್ಯಾಂಡರ್ಡ್ ಆಗಿದೆ ಅಂದರೆ ನನ್ನ ಬಳಿಯೊಂದು ಒಳಬರುವ ವೇವ್ ಇದ್ದರೆ ಅದರ ಎಷ್ಟು ಫ್ಯಾಕ್ಷನ್ ಅದೇ ಮಾಧ್ಯಮಕ್ಕೆ ಮರು ಪ್ರತಿಬಿಂಬಿಸಲಾಗುತ್ತದೆ ಎಂದು ಅದರ ಎಷ್ಟು ಫ್ಯಾಕ್ಷನ್ ಎರಡನೇ ಮಾಧ್ಯಮಕ್ಕೆ ಟ್ರಾನ್ಸ್ಮಿಟ್ ಆಗುತ್ತದೆ ಅದನ್ನು ಮಾಡುವ ವಿಧಾನ ನಿಖರವಾಗಿ ಆಗಿದೆ ನಾವು ಟ್ರಾನ್ಸ್ವರ್ಸ್ ವೇವ್ಗಳ ಜೊತೆ ಏನು ಮಾಡಿದ್ದೆವು ಹಾಗೆಯೇ ಏಕೈಕ ವ್ಯತ್ಯಾಸ ಆದರೆ ಪ್ರಮುಖ ವ್ಯತ್ಯಾಸ ಬರುತ್ತದೆ ಕಂಡೀಷನ್ಗಳೊಂದಿಗಿನ ನಡವಳಿಕೆಯಿಂದ ಇಲ್ಲಿ ನಾವು ಎರಡು ಬೌಂಡರಿ ಕಂಡೀಷನ್ಗಳನ್ನು ಪಡೆದಿದ್ದೇವೆ ನಾವು ಆ ಕೇಸ್ನಲ್ಲಿ ಮಾಡಿದ ಹಾಗೆ ಆದ್ದರಿಂದ ಒಂದೂ ಆಗಿದೆ ಪಾರ್ಟಿಕಲ್ ವೆಲಾಸಿಟಿ ಅದಾಗಿದೆ ಈಟಾ ಡಾಟ್ ಇದು ಎಕ್ಸ್ ಈಕ್ವಾಲ್ ಟು ಸೊನ್ನೆಯಲ್ಲಿ ನಿರಂತರವಾಗಿರಬೇಕು ಎಂದು ಮತ್ತು ಎರಡನೆಯದಾಗಿದೆ ಪ್ರೆಷರ್ ಎಂದರೆ ಪಿ ಇದು ನಿರಂತರವಾಗಿರಬೇಕು ಎರಡು ಬೌಂಡರಿಗಳ ಇಂಟರ್ಫೇಸ್ ನಡುವೆ ಎಂದು ಸ್ಪಷ್ಟವಾಗಿ ನೀವು ಬೌಂಡರಿ ಕಂಡೀಷನ್ಗಳು ಭೌತಿಕವಾಗಿ ಪ್ರೇರೇಪಣೆಗೊಂಡಿವೆ ಎಂದು ನೀವು ನೋಡಬಹುದು ಆದ್ದರಿಂದ ನೀವು ಪಾರ್ಟಿಕಲ್ ವೆಲಾಸಿಟಿಯು ಇದ್ದಕ್ಕಿದ್ದಂತೆ ಬೌಂಡರಿಗಳಲ್ಲಿ ಬದಲಾಗಬೇಕೆಂದು ನೀವು ಬಯಸುವುದಿಲ್ಲ ಇದಕ್ಕೆ ಭೌತಿಕವಾಗಿ ಅರ್ಥವಿಲ್ಲ ಇದು ಆಗುವುದಿಲ್ಲ ಹಾಗೂ ಪ್ರೆಷರ್ ಕೂಡ ಇತರ ಬಾಹ್ಯ ಮೆಕ್ಯಾನಿಸಂನ ಅನುಪಸ್ಥಿತಿಯಲ್ಲಿ ಅಕಸ್ಮಾತಾಗಿ ಬದಲಾಗುವುದಿಲ್ಲ ಇದನ್ನು ಉಂಟುಮಾಡಲು ಆದ್ದರಿಂದ ನಾವು ಬಯಸುವುದು ಈ ಎರಡು ಕ್ವಾಂಟಿಟಿಗಳು ನಿರಂತರವಾಗಿರ ಬೇಕು ಎಕ್ಸ್ಈಕ್ವಲ್ ಟು ಸೊನ್ನೆಯಲ್ಲಿ ಎಂದು ಇದಾಗಿದೆ ಎರಡು ಮಾಧ್ಯಮಗಳ ನಡುವಿನ ಇಂಟರ್ಫೇಸ್ ಇದಾಗಿದೆ ನಿಮಗೆ ಸಿಗುವ ಒಂದು ಸೆಟ್ ರಿಲೇಶನ್ಗಳು ಇದು ಸಿಗುತ್ತದೆ ಈ ಬೌಂಡರಿ ಕಂಡೀಷನ್ಗಳನ್ನು ಅಳವಡಿಸುವುದರಿಂದ ಆದ್ದರಿಂದ ಈಗ ಇವುಗಳನ್ನು ಒಟ್ಟಿಗೆ ಸೇರಿಸುವುದರಿಂದ ಈ ಕೆಳಗಿನ ಸಮೀಕರಣವನ್ನು ಹೊಂದಿರುತ್ತೇವೆ ಆದ್ದರಿಂದ ಉಳಿದ ಅಭ್ಯಾಸವು ಕೇವಲ ಈ ಸಮೀಕರಣಗಳನ್ನು ಜೆಡ್ ಒಂದು ಮತ್ತು ಜೆಡ್ ಟರ್ಮ್ ಟರ್ಮ್ಗಳಲ್ಲಿ ಬರೆಯುವುದು ಆದ್ದರಿಂದ ತೆಗೆದುಹಾಕಿ ಉಳಿದ ಎಲ್ಲವನ್ನೂ ಇದರಿಂದ ನಿಮ್ಮ ಅಂತಿಮ ಫಲಿತಾಂಶ ಇ ಅನುಪಾತ ಈಟಾ ಟಿ ಬೈ ಈಟಾ ಐ ಮತ್ತು ಬೈ ಪೈಗೆ ಇದು ಹೊರಬರುತ್ತದೆ ಜೆಡ್ ಒಂದು ಮತ್ತು ಜೆಡ್ ಎರಡರ ಟರ್ಮ್ಗಳಲ್ಲಿ ನಾನಿದನ್ನು ನಿಯಗೆ ಅಭ್ಯಾಸವಾಗಿ ಬಿಡುತ್ತೇನೆ ಆದ್ದರಿಂದ ಈಟಾ ಟಿ ಬೈ ಈಟಾ ಐ ಅಂತಿಮವಾಗಿ ಆಗಬೇಕು ಎರಡು ಜೆಡ್ ಒಂದು ಬೈ ಝೆಡ್ ಒಂದು ಪ್ಲಸ್ ಜೆಡ್ ಎರಡು ಪ್ಯಾರ್ ಬೈ ಪಿ ಆಗುತ್ತದೆ ಜೆಡ್ ಎರಡು ಮೈನಸ್ ಜೆಡ್ ಒಂದು ಬೈ ಎರಡು ಮತ್ತು ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಪಿ ಟಿ ಬೈ ಇದಾಗುತ್ತದೆ ಎರಡು ಜೆಡ್ ಎರಡು ಬೈ ಒಂದು ಇಲ್ಲಿ ಪುನಃ ನೀವು ಈ ಪರಿಚಿತ ಫಲಿತಾಂಶಕ್ಕೆ ಹಿಂತಿರುಗುತ್ತೀರಿ ಏನೆಂದರೆ ಟ್ರಾನ್ಸ್ಮಿಟ್ ಆದ ವೇವ್ಗಳ ಇಂಟೆನ್ಸಿಟಿ ಮತ್ತು ಪ್ರತಿಬಿಂಬಿತವಾದ ವೇವ್ಗಳ ಇಂಟೆನ್ಸಿಟಿ ಇವುಗಳ ಸಮ್ ಆಗಿದೆ ಒಳಬರುವ ನ ಇಂಟೆನ್ಸಿಟಿ ಆದ್ದರಿಂದ ಇದು ಎನರ್ಜಿಯ ತತ್ವದ ಕೇವಲ ಮರು ಹೇಳಿಕೆ ಆಗಿದೆ ಕನ್ಸರ್ವೇಷನ್ ಈ ಫಲಿತಾಂಶಗಳನ್ನು ಪಡೆಯಲು ಈ ಮೂರು ಸಮೀಕರಣಗಳ ಬದಲಾವಣೆಯ ಸರಳ ಪ್ರಶ್ನೆಯಾಗಿದೆ ಮತ್ತು ಮತ್ತಷ್ಟು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ ಇದೆಲ್ಲವನ್ನು ಇಂಟೆನ್ಸಿಟಿಯ ಟರ್ಮ್ಗಳಲ್ಲಿ ಬರೆಯಲು ನೀವು ನೋಡುತ್ತೀರಿ ಏನೆಂದರೆ ನಾವು ಅಂತಿಮವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡುತ್ತೇವೆ ಏನೆಂದರೆ ಒಳಬರುವ ಇಂಟೆನ್ಸಿಟಿಯನ್ನು ವಿತರಿಸಲಾಗಿದೆ ಟ್ರಾನ್ಸ್ಮಿಟೆಡ್ ಇಂಟೆನ್ಸಿಟಿ ಮತ್ತು ಪ್ರತಿಬಿಂಬಿತ ಇಂಟೆನ್ಸಿಟಿ ಮಧ್ಯೆ